ನೀವು ಬನ್ನಿ ಬನ್ನಿ. ಅವನಿನ ಕರ್ಕೊಂಡು ಒಳಗಡೆ ಹೋಗ್ತಿದ್ದಾನಲ್ಲ, ಯಾಕೆ? ಅದೇ ಅಲ್ವಾ, ಬನ್ನಿ ಸರ್. ನಮಸ್ತೆ ಸರ್. ನಮಸ್ತೆ, ಕೂತ್ಕೊಳ್ಳಿ. ಒಳಗಡೆ ಏನ್ ನಡೀತಿದ್ಯೋ ನೋಡೋಣ, ಬನ್ನಿ ಬನ್ನಿ. ರೆಕಾರ್ಡ್ ಮಾಡು ಲಾವಣ್ಯ. ಸರ್, ನಾನು ನಿಮಗೆ ನಿನ್ನೆ ಹೇಳಿದ ರೀತಿನಲ್ಲೇ ಸಿಸ್ಟರ್ಸ್ ಇಬ್ಬರನ್ನು ಕರ್ಕೊಂಡು ಬಂದಿದ್ದೀನಿ. ಅವ್ರ ಹೆಸರು ಸುಜಾತ, ಇವ್ರ ಹೆಸರು ಅವನಿ, ಸುಜಾತ ತಂಗಿ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಅಮ್ಮ. ಕೆಲವು ಕಾರಣಗಳಿಂದ ಅವನಿಗೆ ಹೊರಗಡೆ ಬರೋಕ್ಕಾಗಲಿಲ್ಲ. ಕೆಲವು ತೊಂದರೆಗಳಿಂದ ಸುಜಾತ ಅವ್ರ ತಂಗಿ ಬಗ್ಗೆ ಹೇಳ್ಕೊಳಕ್ಕಾಗಲಿಲ್ಲ. ನಮ್ಮ ಡ್ಯಾಡಿ ಸುಜಾತ ಅವರಿಗೆ ಸ್ವಂತ ಸೋದ್ರ ಮಾವ ಆಗಿದ್ರು. ಮೊದಲು ನಡೆದಿದ್ದ ಕೆಲವು ಘಟನೆಗಳಿಂದ ಸೋದ್ರ ಮಾವನಿಗೆ ಸೋದರತ್ತೆ ಕೂಡ ತಂಗಿ ಬಗ್ಗೆ ಹೇಳ್ಕೊಳಕ್ಕಾಗದಿರೋ ಅಂತ ಪರಿಸ್ಥಿತಿ ಬಂತು. ನೀವಿಬ್ರು ಅಕ್ಕ ತಂಗಿ ಅಂತ ನಿರ್ಧರಿಸ್ಕೊಳ್ಳೋದಮ್ಮ? ನಿರ್ಧರಿಸ್ಕೊಳ್ಬಹುದು ಲಾಯರ್ ಸರ್. ಇಬ್ರು ಒಂದೇ ತಾಯಿ ಹೋಟೆಲ್ ಹುಟ್ಟಿರೋದು, ಅದಕ್ಕೆ ತಕ್ಕ ಆಧಾರನ ಕೂಡ ತಗೊಂಡ್ ಬಂದಿದ್ದೀನಿ. ಶ್ರೀಕರ್ ಹೇಳ್ದಾಗೆ ನನ್ ತಂಗಿ ಬಗ್ಗೆ ನಾನು ಹೇಳ್ಕೊಳ್ದೇ ಇರೋದಕ್ಕೆ ಕರ್ಣನ್ ಸಾವಿಗ್ 100 ಕಾರಣಗಳಿರೋ ಹಾಗೆ ನನಗೂ ಸ್ವಲ್ಪ ಕಾರಣಗಳಿವೆ. ನಾವು ಸ್ವಂತ ಅಕ್ಕ ತಂಗಿ ಅನ್ನೋ ನಿಜ ಇನ್ನೂ ಕೆಲವು ಕಾಲ ಕೆಲವರಿಗೆ ಗೊತ್ತಾಗ್ಬಾರ್ದು. ಸಮಯ ಅನುಕೂಲಿಸ್ದಾಗ ಆ ನಿಜ ನಾವೇ ಹೇಳ್ತೀವಿ. ನಮ್ ತಂದೆ ತಾಯಿ ಆಸ್ತಿ ನಮಗ್ ಬಂದ್ರೆ ಅಕ್ಕಂಗೆ ಉಪಯೋಗ ಆಗತ್ತೆ ಅಂತ ನಾನು ಹೊರಗಡೆ ಬರ್ಬೇಕಾಗ್ ಬಂತು. ಇಲ್ಲ ಅಂದಿದ್ರೆ ಬರ್ತಾನೇ ಇರ್ಲಿಲ್ಲ. ಸರಿನಮ್ಮ, ಪ್ರಸಾದ್ ರಾವ್ ಹತ್ರ ನಾನು ಕಳಿಸಿದ ಡಾಕ್ಯುಮೆಂಟ್ಸ್ ತಗೋಬಂದಿದ್ದೀರಾ? ಹಾ, ಇದು ತಗೊಳ್ಳಿ. ಆ ಡಾಕ್ಯುಮೆಂಟ್ಸ್ ಮೇಲೆ ನೀವಿಬ್ರು ಸೈನ್ ಮಾಡಿ. ಈ ಫೈಲ್ ಮೇಲೆ ಕೂಡ ಸೈನ್ ಮಾಡಿ. ಹಾಗೇನೆ ನೀವಿಬ್ರು ಸುಭದ್ರಾ ತ್ರಿನಾಥರಾವ್ ಮಕ್ಕಳು ಅಂತ ನಿರೂಪಿಸೋ ಎವಿಡೆನ್ಸ್ ನಮಗೆ ಸಬ್ಮಿಟ್ ಮಾಡಿ. ಮೊದಲು ಸೈನ್ ಮಾಡಿ, ಕೋರ್ಟ್ ಟೈಮ್ ಆಗ್ತಿದೆ, ನಾನು ತಕ್ಷಣ ತಗೊಂಡು ಹೋಗಿ ಸಬ್ಮಿಟ್ ಮಾಡಬೇಕು. ಬೇಗ ಮಾಡು. ಏನ್ರಿ, ನಡೀರಿ. ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೇ, ನಾವ್ ನೋಡಿದ್ದೆಲ್ಲ ನಿಜನೇ ಅಲ್ವಾ? ನನಗಂತೂ ತಲೆನೇ ತಿರುಗ್ತಿದೆ. ಇಷ್ಟು ದೊಡ್ಡ ಶಾಕ್ ಕೊಡ್ತಾರೆ ಅಂತ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇಷ್ಟು ದಿನದವರೆಗೂ ಸುಜಾತ ಫ್ರೆಂಡ್ ಆಗಿ ಮಿಲಿಟರಿ ಮುರಳಿ ತಂಗಿಯಾಗಿ ನಮ್ಮನೇಲಿ ಯಾಕಿದ್ಲು? ಸುಜಾತನ ಅಕ್ಕ ಅಕ್ಕ ಅಂತ ಕರೀದೇನೆ, ಸುಜಾತ ಅವ್ರೆ ಸುಜಾತ ಅವ್ರೆ ಅಂತ ಯಾಕೆ ಕರಿತಾ ಇದ್ದಾಳೆ? ಶ್ರೀಕರ್ಗೆ ನಿಜ ಗೊತ್ತಿದ್ರು ಯಾಕ್ ನಮ್ಮ ಹತ್ರ ನಿಜ ಹೇಳಲಿಲ್ಲ? ಇದ್ರ ಹಿಂದೆ ಏನ್ ಕಾರಣ ಇದೆ? ಎಲ್ಲ ಕನ್ಫ್ಯೂಷನ್ ಆಗಿದೆ. ಶ್ರೀಕರ್ ಸುಜಾತ ಅವ್ರ ಕುಟುಂಬಕ್ಕೆ ಯಾವಾಗ ಬೇಕು ಅಂದ್ರೆ ಅವಾಗ, ಎಷ್ಟು ಬೇಕು ಅಂದ್ರೆ ಅಷ್ಟು ಏನಕ್ಕೆ ಹೆಲ್ಪ್ ಮಾಡ್ತಿದ್ದ? ಆ ಅವನಿ ತುಂಬಾ ಬುದ್ಧಿವಂತಿಕೆಯಿಂದ ಆ ಮನೆಗೆ ಎಲ್ಲಾ ತಗೊಂಡ್ ಹೋಗ್ತಾಳೆ. ನಮ್ಗೆ ಗೊತ್ತಿರೋ ಹಾಗೆ 5 ಲಕ್ಷ ಸಹಾಯ ಮಾಡಿದಾನೆ. ನಮಗ್ ಗೊತ್ತಿಲ್ದೇನೆ ಇನ್ನೆಷ್ಟು ಸಹಾಯ ಮಾಡಿದಾನೋ. ನನ್ಗೊಂದ್ ದೊಡ್ಡ ಅನುಮಾನ. ಏನದು? ಸುಜಾತ ವೇದವತಿ ಅವ್ರ ಮನೆಗೆ
ತೊಡ್ಸೋಸೆ ಆಗಕ್ ಆಗ್ಲಿಲ್ಲ ಅನ್ನೋ ಆಕ್ರೋಶದಿಂದ ಅತ್ತೆ ಮಾವನ್ನ ಯಾವಾಗ್ಲೂ ಬೈತಾನೆ ಇರ್ತಿದ್ಲು. ಅವಳ ಬಗ್ಗೆ ನಮ್ಗೆ ಗೊತ್ತಿಲ್ದೇನೆ ತುಂಬಾ ಕಾಲ ಮುಚ್ಚಿಟ್ಬಿಟ್ರು. ಮತ್ತೆ ಅವನಿಗೆ ಅಂತ ಅಗತ್ಯ ಏನಿದೆ? ಅದೇ ಅಲ್ವಾ, ಸ್ವಂತ ಸೋದರು ಸೊಸೆ ಆಗಿದ್ದು ಸ್ಟ್ರೈಟ್ ಆಗಿ ಆ ರಿಲೇಷನ್ ಇಂದ ಬರ್ದೇನೆ ಅಡ್ಡದಾರಿಲಿ ಯಾಕೆ ಬರ್ತಿದ್ದಾಳೆ? ಇದ್ರ ಹಿಂದೆ ಏನೋ ಪಿತೂರಿ ಇದೆ, ಕುತಂತ್ರ ಇದೆ. ಇಲ್ಲ ಅಂದ್ರೆ ಹಾಗ್ ಮಾಡಲ್ಲ. ಇಷ್ಟು ದಿನ ಅತಿಥಿ ಆಗಿದ್ದು ನಮ್ ಮೇಲೆ ಯಜಮಾನ್ಕೆ ಚಲಾಯಿಸ್ತಿದ್ದಾಳೆ. ಇವಾಗ ನಮ್ಗೆ ಬಲವಾದ ಆಧಾರ ಸಿಕ್ಕಿದೆ. ಅತ್ತೆಗ್ ನಾವು ನಿಜ ಹೇಳಿದ್ವಿ ಅಂದ್ರೆ ಮಾಡಿರೋ ಮೋಸಕ್ಕೆ ಆ ಅವನಿನ ಗೆಟ್ ಔಟ್ ಅಂತಾರೆ. ಬಾಂಬ್ ಬ್ಲಾಸ್ಟ್ ಮಾಡೋಣ, ನಡೀರಿ. ನಡಿ. ಓಕೆ ಶ್ರೀಕರ್ ಅವರೇ, ಒಟ್ಟಿನಲ್ಲಿ ನೀವು ಇನ್ಸಿಟ್ ತಗೊಂಡಿದ್ದಕ್ಕೆ ಕೊನೆ ದಿನ ಸಹಿ ಹಾಕೋ ಕೆಲಸನೂ ಆಯಿತು. ಹಾಗೇನೆ ಪ್ರಸಾದ್ ರಾವ್ ಅವರ ಚಿಕ್ಕ ಸೋದರ ಸೊಸೆ ಕೂಡ ಹೊರಗಡೆ ಬಂದರು. ಇವತ್ತು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತೀನಿ. ಸದ್ಯದಲ್ಲೇ ನಿಮ್ಮ ಪ್ರಾಪರ್ಟೀಸ್ ನಿಮಗೆ ಬರೋ ಹಾಗೆ ಗುಡ್ ನ್ಯೂಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸರ್, ಇನ್ನೂ ಹೊರಡ್ಬೋದಾ? ಒನ್ ಸೆಕೆಂಡ್. ಕೇಸ್ಗೆ ಸಂಬಂಧಿಸಿರೋ ಇನ್ನೇನಾದರೂ ವಿವರಗಳು ಬೇಕಂದ್ರೆ ನಿಮಗೆ ಕಾಲ್ ಮಾಡ್ತೀನಿ. ಶ್ಯೂರ್ ಸರ್. ಸುಜಾತ ಅವರೇ, ನಿಮಗೆ ಮ್ಯಾರೇಜ್ ಆಗಿರೋದಕ್ಕೆ ಅಗತ್ಯ ಇದ್ರೆ ನಿಮ್ಮ ಯಜಮಾನರ ಸಹಿ ಕೂಡ ತಗೋಬೇಕಾಗುತ್ತೆ. ಸರಿ ಸರ್. ವಾಟ್ ಅಬೌಟ್ ಯು ಅವನಿ? ನಿಮಗೆ ಮ್ಯಾರೇಜ್ ಆಗಿದೆಯಾ? ಪ್ರಾಪರ್ಟೀಸ್ ಇಶ್ಯೂ ಅಲ್ವಾ, ಪೇರೆಂಟ್ಸ್ಗೆ ಸಂಬಂಧಿಸಿರೋ ಸಂತಾನ, ಅವರ ರಿಲೇಷನ್ಸ್ ಯಾರ್ಯಾರು ಇದ್ದಾರೆ ಅನ್ನೋದೆಲ್ಲ ನಮಗೆ ಫರ್ದರ್ ಪ್ರೊಸೀಡಿಂಗ್ಸಲ್ಲಿ ಅಗತ್ಯ ಆಗುತ್ತೆ. ಅದಕ್ಕೆ ಕೇಳ್ತಿದ್ದೀನಿ. ನಿಮಗೆ ಮದುವೆ ಆಗಿದೆಯಾ ಅಂತ ಕೇಳ್ತಾ ಇದ್ದೀನಿ. ನಾನೇನೋ ಕೇಳಬಾರ್ದು ಪ್ರಶ್ನೆ ಕೇಳಿದೆ ಅಂತ ನೀವೆಲ್ಲ ಸೈಲೆಂಟ್ ಆಗಿದ್ದೀರಾ? ಸೇ ಎಸ್ ಆರ್ ನೋ? ಅಂದ್ರೆ ನಿಮ್ಮ ತಂಗಿ ಆನ್ಸರ್ ಮಾಡೋದಕ್ಕೆ ಯಾಕೆ ಕಷ್ಟಪಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಕೆಲವು ದಿನಗಳವರೆಗೂ ಕೆಲವು ವಿಷಯಗಳ ಬಗ್ಗೆ ಮಾತಾಡ್ಕೊಳಕ್ ಆಗದೆ ಇರೋ ಪರಿಸ್ಥಿತಿಯಲ್ಲಿದ್ದೀನಿ. ನೋಡಿ, ಡಾಕ್ಟರ್ ಹತ್ರ, ಲಾಯರ್ ಹತ್ರ ಎಲ್ಲ ಓಪನ್ ಆಗಿ ಹೇಳಿದ್ರೆ ಅಷ್ಟು ಒಳ್ಳೇದು. ನೆಕ್ಸ್ಟ್ ಲೆವೆಲಲ್ಲಿ ಕಾಂಪ್ಲಿಕೇಶನ್ ಇರಲ್ಲ. ಆಮೇಲೆ ನಿಮ್ಮ ಇಷ್ಟ. ಅವನಿಗೆ ಮದುವೆ ಆಗಿದೆ ಸರ್. ಅವನಿಗೆ ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಮದುವೆ ಆಗಿದೆ. ಈ ವಿಷಯ ಹೇಳೋಕೆ ಯಾಕೆ ಅಷ್ಟೊಂದು ಕಷ್ಟಪಡ್ತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ. ನಿಮ್ಮ ಯಜಮಾನ್ರ ಹೆಸರು ಹೇಳಿ. ನಿಮ್ಮ ಹಸ್ಬೆಂಡ್ ಹೆಸರು ಹೇಳಿ ಅಮ್ಮ. ಅವ್ರ ಹೆಸರು? ಇದು ತುಂಬಾ ವಿಚಿತ್ರ ಆಗಿದೆಯಲ್ರಿ, ಮದುವೆ ವಿಷಯ ಹೇಳೋಕೆ ಗಂಡನ ಹೆಸರು ಹೇಳೋಕೆ ಇಷ್ಟು ಕಷ್ಟಪಡ್ತಿರೋದು ನಿಮ್ಮನ್ನೇ ನೋಡಿದ್ದು. ಅವನಿ ಕಷ್ಟಪಡ್ತಿದ್ದಾಳೆ, ನೀನೇ ಏನಾದ್ರೂ ಹೇಳು ಶ್ರೀಕರ್. ಅವನಿ ಅವ್ರ ಹಸ್ಬೆಂಡ್ ಹೆಸರು ಸಮಯ ಬಂದಾಗ ಅಗತ್ಯ ಇದ್ದಾಗ ಹೇಳ್ತೀನಿ ಸರ್. ಅವನ್ ಸಿಗ್ನೇಚರ್ ಅಗತ್ಯ ಇದ್ರೆ ಅವನ್ ಬಂದೇ ಮಾಡ್ತಾನೆ. ನೀವೇನೋ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದೀರಿ ಅಂತ ನನಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಬಟ್ ಒಬ್ಬ ಲಾಯರ್ ಆಗಿ, ಒಬ್ಬ ವೆಲ್ ವಿಷರ್ ಆಗಿ ನನ್ನ ಸಜೆಷನ್ ಏನು ಅಂದ್ರೆ ಸೀಕ್ರೆಟ್ಸ್ ಅನ್ನ ಜಾಸ್ತಿ ದಿನ ಮುಚ್ಚಿಡ್ಬೇಡಿ. ಅದು ಇನ್ನಷ್ಟು ಅಪಾಯಕ್ಕೆ ದಾರಿ ಮಾಡಿಕೊಡುತ್ತೆ. ಬಯಲ್ ಮಾಡೋದಕ್ಕೆ ಸೊಲ್ಯೂಷನ್ ಹುಡ್ಕೊಳ್ಳಿ. ಓಕೆ ಓಕೆ ಸರ್, ಇನ್ನು ಹೊರಡ್ತೀವಿ. ಸರ್, ಒಂದು ಫೇವರ್ ಹೇಳಿ. ಅವನಿ ವಿಷಯ ಆಗಲಿ, ಅವನಿ ಮದುವೆ ವಿಷಯ ಆಗಲಿ, ನನ್ನ ಪೇರೆಂಟ್ಸ್ಗೆ ಗೊತ್ತಾಗದ ಹಾಗೆ ನೋಡ್ಕೊಳ್ಳಿ. ನಾನು ಹೇಳಲ್ಲ, ಬಟ್ ಇಂಥದ್ದೆಲ್ಲ ಗೊತ್ತಾಗ್ದೇ ಇರೋದಿಲ್ಲ. ಥ್ಯಾಂಕ್ ಯು ಸರ್.
ನಮ್ ಮದ್ವೆ ವಿಷಯ ಹೇಳಿದ್ರಿ, ಯಾವ ತೊಂದ್ರೇನೂ ಆಗಲ್ಲ ತಾನೆ? ನಾನೇ ನಿನ್ ಗಂಡ ಅಂತ ಹೇಳಲಿಲ್ಲ ತಾನೆ. ನನ್ ಸೈನ್ ಅಗತ್ಯ ಬಿದ್ದಾಗ ಲಾಯರ್ ಅವರಿಗೆ ನಿಜ ಹೇಳಲೇಬೇಕಾಗತ್ತೆ. ಪ್ರಪಂಚದಲ್ಲಿ ನಿಮ್ಮಂತ ಜೋಡಿಗಳು ಎಷ್ಟು ಸಂತೋಷವಾಗಿ ಜೀವನ ಕಳೀತಿದ್ದಾರೆ. ನಿಮಗ್ ಯಾರ್ ಶಾಪ ತಟ್ಟಿದ್ಯೋ ಏನೋ, ನಿಮ್ ಸಮಸ್ಯೆಗೆ ಪರಿಹಾರನೇ ಸಿಗ್ತಿಲ್ಲ. ಪರಿಹಾರ ಸಿಗೋ ಅಷ್ಟರಲ್ಲಿ ಎಷ್ಟೇ ಕಷ್ಟ ಬಂದ್ರೂ ನಾನು ಅವನಿನ ದೂರ ಮಾಡ್ಕೊಳ್ಳಲ್ಲ. ಅವನಿ, ಅಕ್ಕನ ಮನೆ ಹತ್ರ ಡ್ರಾಪ್ ಮಾಡಿ ಹೋಗೋಣ ಬಾ. ನಾನ್ ಹೋಗ್ತೇನೆ ಬಿಡು ಶ್ರೀಕರ್. ಪರವಾಗಿಲ್ಲ ರೀ, ಹೋಗ್ ಕೂತ್ಕೊಳ್ಳಿ. ಬಾ ಅಕ್ಕ. ಲಾವಣ್ಯಾಜಿ ಬೋಲೋ ಜಿ. ಇವತ್ತು ಅವನಿ ಮನೆಯಿಂದ ಗೆಟ್ ಔಟ್ ಜಿ. ಹಾ ಜಿ. ಸಿನಿಮಾ ದಿಕ್ಕಾದೆಂಗೆ ಚಲೋ ಜಿ. ಚಲೋ ಚಲೋ ಚಲೋ. ವೇದವತಿ ಜೀ, ಪ್ರಸಾದ್ ರಾವ್ ಜೀ, ಜಲ್ದಿ ಬಾಹರ್ ಆಯೇ. ಸಬ್ ಲೋಗ್ ಬಾಹರ್ ಆಯೇ, ಬಾಹರ್ ಆಯೇ, ಜಲ್ದಿ ಆಯೇ. ಸಲಾಮ್ ಅಲೈಕುಮ್. ಸಲಾಮ್ ಅಲೈಕುಮ್. ಸಲಾಮ್ ಅಲೈಕುಮ್. ನಮಸ್ತೆ. ಸಲಾಮ್ ಅಲೈಕುಮ್. ಸಲಾಮ್ ಅಲೈಕುಮ್. ನಮಸ್ಕಾರ. ಯಾರು ನೀವು? ನಿಮ್ಗೆ ಕ್ಯಾ ಬೇಕು? ಯಾರ್ ನೀವು? ಇಲ್ಲಿ ಯಾಕೆ ಬಂದಿದ್ರ ಹೇಳಿ. ನಮ್ದುಕ್ಕೆ ಒಂದು ಮುಖ್ಯವಾದ ರಹಸ್ಯನ ಕಂಡಿಡಿದ್ಬಿಟ್ವಿ, ಅದು ನಿಮ್ಗೆ ಹೇಳ್ಬೇಕು ಅಂತ ಬಂದ್ವಿ. ರಹಸ್ಯನ? ಹಾಜಿ, ತುಂಬಾ ತುಂಬಾ ದೊಡ್ಡ ರಹಸ್ಯ. ನಿಮ್ದು ಕೇಳಿದ್ರೆ ನಿಮ್ದು ಹೃದಯನೇ ನಿಂತೋಗುತ್ತೆ. ಅಷ್ಟು ದೊಡ್ಡ ರಹಸ್ಯ ಏನಪ್ಪ? ನಿಮ್ ಧ್ವನಿಗಳು ಎಲ್ಲೋ ಕೇಳ್ದಾಗಿದೆಯಲ್ಲ, ಇಷ್ಟಕ್ಕೆ ಯಾರು ನೀವು? ಅಕ್ಕ ನೀವಾ? ಲೋ ರಾಧಾ, ಬೆಳಗ್ಗೆ ಬೆಳಗ್ಗೆನೆ ಈ ಗೆಟಪ್ ಏನು? ಒಂದು ರಹಸ್ಯನ ಬೇಸೋದಕ್ಕೆ ಈ ಮಾರ್ವೇಷ ಹಾಕೊಂಡಿದೀವಿ ಬಿಡು ಅಕ್ಕ. ಇಷ್ಟಗತ್ಯ ಬಂದಿದೆ ಅಂದ್ರೆ ನಿಜವಾಗ್ಲೂ ಅದೇನೋ ದೊಡ್ಡ ರಹಸ್ಯನೇ ಆಗಿರುತ್ತೆ. ಏನದು? ತುಂಬಾ ದಿನಗಳಿಂದ ನಾನೊಂದ್ ವಿಷಯನ ಕಂಡು ಹಿಡಿಯೋದಕ್ಕೆ ತರತರವಾದ ಪ್ರಯತ್ನ ಮಾಡ್ಬಿಟ್ಟೆ. ಎಷ್ಟೋ ರೀತಿ ಅವಮಾನನ ಸಹಿಸ್ಕೊಂಡಿದೀನಿ, ಇಷ್ಟು ದಿನಕ್ಕೆ ಸಾಧ್ಸೋಕಾಯ್ತು. ಏನ್ ಸಾಧಿಸಿದ್ರಿ? ಸುಜಾತ ತಂಗಿ ಯಾರು ಅನ್ನೋ ನಿಜಾನ ತಿಳ್ಕೊಳಕಾಯ್ತು. ಸಕ್ಸಸ್ಫುಲ್ ಆಗಿ ಕಂಡು ಹಿಡಿದ್ಬಿಟ್ಟೆ. ನಿಮ್ ಎರಡನೇ ಸೋದರ ಸೊಸೆ ಯಾರು ಅಂತ ನಮಗ್ ಗೊತ್ತಾಗೋಯ್ತು. ಏನು, ಎಲ್ರು ತುಂಬಾ ಲೈಟ್ ಆಗಿ ತಗೋತಾ ಇದ್ದೀರಾ? ನಾವೀ ವಿಷಯನ ಹೇಳದ್ಮೇಲೆ ಸಮುದ್ರ ಅಲೆಗಳು ಬೋರ್ಗರೆದು ಹಾಗೆ ಅಗ್ನಿ ಪರ್ವತಗಳು ಸಿಡಿಯೋ ಹಾಗೆ ಶಾಕ್ ಆಗ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ನೀವೇನು ಏನೋ ಹರಿಕತೆ ಕೇಳೋ ಹಾಗೆ ತುಂಬಾ ರಿಲ್ಯಾಕ್ಸ್ ಆಗಿದ್ದೀರಲ್ಲ. ಈ ಸಲನೂ ಬೇಳೆನಲ್ಲಿ ಕಲ್ ಸಿಗತ್ತೆ ಅನ್ನೋದು ನಮ್ಗೆ ಅರ್ಥ ಆಗ್ತಿದೆ. ಇದಕ್ಕೂ ಮುಂಚೆ ಇಂಥ ಪ್ರಯತ್ನ ಮಾಡಿ ಏನು ಸಾಧಿಸೋಕಾಗ್ಲಿಲ್ಲ, ಇವಾಗ ಕೂಡ ಹಾಗೆ ಆಗೋದು ಅಗತ್ಯನ ಅಕ್ಕ? ನಿನಗೇನಾಗಿದೆ ಮಾವ? ಅತ್ತೆ ಮಾತನ್ನ ನಂಬಿ ಬಾಲ ಅಲ್ಲಾಡಿಸ್ತಾ ನೀನ್ ಹೇಗ್ ಹೋದೆ? ಪ್ರತಿ ಸಲಿ ಹೀಗೆ ಹೇಳಿ ನಮ್ ಟೈಮ್ನ ವೇಸ್ಟ್ ಮಾಡ್ತಿದ್ಯಾ? ಇದಕ್ ಮುಂಚೆ ಬೇರೆ, ಈಗ ಬೇರೆ. ಈ ಸಲ ಲಾವಣ್ಯನ್ಗೆ
ನೀವು ಜೈ ಹೋ ಲಾವಣ್ಯ ಅಂತ ಜೈಕಾರ ಹಾಕ್ತೀರಾ, ಸಲಾಂ ಹೊಡಿತೀರಾ. ಇನ್ನು ವಿಷಯ ಓಪನ್ ಮಾಡು ಲಾವಣ್ಯ. ಈ ಸಲ ನಿನ್ನ ಐಡೆಂಟಿಟಿನ ಯಾರು ತಡೆಯಕ್ಕಾಗಲ್ಲ. ಸುಜಾತ ತಂಗಿ ಬೇರೆ ಯಾರು ಅಲ್ಲ, ಮುರಳಿ ತಂಗಿಯಾಗಿ ಸುಜಾತಗೆ ಫ್ರೆಂಡ್ ಆಗಿ ನಮ್ಮ ಮನೇಲಿರೋ ಅವನಿನೆ. ಈ ವಿಷಯನ ಒಂದ್ಸಲ ಸುಜಾತ ಗಂಡ ನರಸಿಂಹ ನಿರೂಪಿಸಕ್ ಹೋಗಿ ಫೇಲ್ ಆಗಿ ಹೊರಟೋದ. ಇವತ್ತು ನಾನು ಫೇಲ್ ಆಗಲ್ಲ, ಯಾಕಂದ್ರೆ ನೀವು ಯಾವ ಲಾಯರ್ ಹತ್ರ ಆಸ್ತಿಗೋಸ್ಕರ ಇಬ್ರು ಸೋದರ ಸೊಸೆ ಕೈಯಲ್ಲಿ ಸೈನ್ ಮಾಡಿಸ್ಕೋಬೇಕಂತ ಪ್ರಯತ್ನ ಮಾಡ್ತಿದ್ರೋ ಅಲ್ಲೇ ನಿಜ ಬಟ್ಟ ಬಯಲಾಯ್ತು. ಆಧಾರ ಇಲ್ದೇನೆ ನೀನು ಎಷ್ಟೇ ಹೇಳಿದ್ರು ನಂಬ ಪರಿಸ್ಥಿತಿಲಿ ಇವ್ರಿಲ್ಲ ಲಾವಣ್ಯ. ನಮ್ ಹತ್ರ ಇರೋ ಸಿನಿಮಾನ ತೋರ್ಸು. ಅವನಿ ಸುಜಾತ ಶ್ರೀಕರ್ ಮಾಡಿರೋಂತ ಮೋಸ ಕಾಣಿಸುತ್ತೆ. ಅವ್ರ ಹೆಸರು ಸುಜಾತ, ಇವ್ರ ಹೆಸರು ಅವನಿ, ಸುಜಾತ ತಂಗಿ. ನಾವು ಸ್ವಂತ ಅಕ್ಕ ತಂಗಿ ಅನ್ನೋ ನಿಜ ಇನ್ನೂ ಕೆಲವು ಕಾಲ ಕೆಲವರಿಗೆ ಗೊತ್ತಾಗಬಾರ್ದು. ನಮ್ಮ ತಂದೆ ತಾಯಿ ಆಸ್ತಿ ನಮಗೆ ಬಂದರೆ ಅಕ್ಕಂಗೆ ಉಪಯೋಗ ಆಗತ್ತೆ ಅಂತ ನಾನು ಹೊರಗಡೆ ಬರಬೇಕಾಗಿ ಬಂತು. ಇಲ್ಲ ಅಂದಿದ್ರೆ ಬರ್ತಾನೆ ಇರಲಿಲ್ಲ. ಹಾಗೇನೆ ನೀವಿಬ್ರು ಸುಭದ್ರ ತ್ರಿನಾಥರಾವ್ ಮಕ್ಕಳು ಅಂತ ನಿರೂಪಿಸೋ ಎವಿಡೆನ್ಸ್ ನಮಗೆ ಸಬ್ಮಿಟ್ ಮಾಡಿ. ಇದು ಮಾರ್ಫಿಂಗ್ ಅಲ್ಲ, ಒರಿಜಿನಲ್ ವಿಡಿಯೋ. ಬೇಕು ಅಂದ್ರೆ ನೀವೇ ಟೆಸ್ಟ್ ಮಾಡ್ಕೋಬಹುದು. ಇವಾಗೇನಂತೀರಾ, ಅವನಿ ಸುಜಾತ ಅಕ್ಕ ತಂಗಿಯಾಗಿ ಲಾಯರ್ ಹತ್ರ ಹೋಗಿ ಸೈನ್ ಮಾಡಿದ್ದಾರೆ. ಇದನ್ನೆಲ್ಲ ನಿಜ ಅಂತ ನಂಬಕ್ಕೆ ಆಗ್ತಾ ಇಲ್ಲ. ಅಷ್ಟು ದೊಡ್ಡ ಆಧಾರ ತೋರಿಸಿದ್ಮೇಲೂ ಕೂಡ ನಂಬಲಿಲ್ಲ ಅಂದ್ರೆ ಹೇಗೆ ನಿಹಾರಿಕಾ? ಎಲ್ರು ಸೇರಿ ಇಷ್ಟು ದೊಡ್ಡ ಮೋಸ ಮಾಡಿದ್ರ? ಇದಕ್ಕೇನಾ ಆ ಸುಜಾತ ತನ್ನ ತಂಗಿ ಬಗ್ಗೆ ಮಾತ್ ಮಾತಿಗೂ ನಮ್ಮನೆಗ್ ಬಂದು ನಮ್ ಎಲ್ರ ಮೇಲೆ ಹಾಗೆ ರೇಗಾಡ್ತಾ ಇದ್ದಿದ್ದು? ರೀ ಏನ್ರಿ ಇದು? ಈಗ ನಮ್ಮ ಅವನಿ ನಮ್ ಚಿಕ್ಕ ಸೊಸೆ ಅಂತ ಗೊತ್ತಾಗಿದ್ದಕ್ಕೆ ಸಂತೋಷ ಪಡ್ಬೇಕಾ? ಇಷ್ಟು ಕಾಲ ಮೋಸ ಮಾಡಿದಕ್ಕೆ ನೋವು ಪಡ್ಬೇಕಾ? ಹೇಗ್ ಸಂತೋಷ ಪಡ್ತೀಯಮ್ಮ? ಸುಳ್ಳು ಹೇಳ್ಕೊಂಡು ಇಷ್ಟು ದಿನ ನಮ್ಮ ಮನೆಯಲ್ಲಿ ಇದ್ಲು ಅಂತಂದ್ರೆ ಏನೋ ಒಂದು ಕಾರಣ ಇದ್ದೇ ಇರತ್ತೆ. ಇಲ್ಲಾಂದ್ರೆ ಆಸ್ತಿಗೋಸ್ಕರ ಹಾಗೇನಾದ್ರೂ ನಾಟಕ ಮಾಡ್ತಿರ್ತಾಳೇನು? ಅವನಿನ್ನ ನಾವು ತುಂಬಾ ನಂಬಿದ್ವಿ, ಎಷ್ಟೋ ಅಭಿಮಾನದಿಂದ ನೋಡ್ಕೊಂಡ್ವಿ. ನಮ್ಮ ಮನೆಯವಳು ಅಂತ ಆಧರಿಸ್ತೀವಿ, ಹೀಗ್ ಮಾಡ್ತಾಳೆ ಅಂತ ಕನ್ಸಲ್ಲೂ ತಿಳ್ಕೊಂಡಿರ್ಲಿಲ್ಲ. ಅವನಿ ಮಾಡಿರೋ ಮೋಸನ ನನ್ಗೆ ಸಹಿಸೋದಕ್ಕಾಗ್ತಿಲ್ಲ. ಅವನಿ ಬರ್ಲಿ ಇರಿ, ಕೇಳೋಣ. ಶೇಖರ್ನ ಕೂಡ ಕ್ಷಮಿಸ್ಬಾರ್ದು. ಅವನಿ ನನ್ ಜೊತೆ ಬಂದಿದ್ದಾಳೆ ಅಂತ ನಿಮ್ಮ ಅಮ್ಮನ್ಗೆ ಅಪ್ಪಿತಪ್ಪಿ ಗೊತ್ತಾಯ್ತು ಅಂದ್ರೆ ಭದ್ರಕಾಳಿ ಅವತಾರ ಎತ್ತಾಳೆ. ಎಲ್ಲ ಆರಾಮಾಗಿ ಆಗೋಯ್ತು. ನಿಮಗೆ ಬರ್ಬೇಕಾಗಿರೋ ಆಸ್ತಿ ಯಾವುದೇ ಪರಿಸ್ಥಿತಿಲಿ ಹೋಗ್ಬಾರ್ದು ಅಂತ ನಾನ್ ಗಟ್ಟಿ ನಿರ್ಧಾರ ಮಾಡಿದೆ.
ಸದ್ಯದಲ್ಲೇ ನಿಮಗೆ ಆ ಪ್ರಾಪರ್ಟಿ ಬರುತ್ತೆ, ನಿಮ್ ಕಷ್ಟಗಳು ತೀರ್ ಹೋಗುತ್ತೆ. ನಾವು ಪ್ರತಿ ವಿಷಯದಲ್ಲೂ ಭಯ ಪಡ್ತಾ ಇದ್ದೀವಿ. ಕೆಲವು ವಿಷಯದಲ್ಲಾದ್ರೂ ಧೈರ್ಯ ಮಾಡ್ಲಿಲ್ಲ ಅಂದ್ರೆ ನಮಗೆ ಬದುಕೆ ಇಲ್ದೇ ಇರೋ ಹಾಗಾಗ್ಬಿಡತ್ತೆ. ಶ್ರೀಕರ್ ಅವ್ರು ಹೇಳ್ದಾಗೆ ಆಸ್ತಿ ನಮ್ ಕೈಗ್ ಬರೋದಕ್ಕೆ ಇನ್ನು ಸ್ವಲ್ಪ ದಿನ ಬೇಕಾಗತ್ತೆ. ಅಲ್ಲಿವರೆಗೂ ನಾವು ಅಕ್ಕ ತಂಗಿ ಅನ್ನೋ ವಿಷಯ ಅತ್ತೆಯವರು ಗೊತ್ತಾಗ್ದೇ ಇರೋ ಹಾಗೆ ಹುಷಾರಾಗಿರೋಣ. ಅವನಿ, ನಾನು ಆಫೀಸಿಗೆ ಹೋಗಿ ಬರ್ತೀನಿ, ನಿನ್ ಮನೆಗೆ ಹೋಗು. ಅಕ್ಕನ ಮನೇಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಬರ್ತೀನಿ. ಸರಿ, ಹೋಗ್ಬರ್ತೀನಿ.